ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ನಿಶ್ಚಿತ ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾಡಳಿತ ಸರ್ಕಾರ ಅನ್ನೋದು ಗೊತ್ತಾಗಿದೆ ಅವರ ಹಗರಣಗಳು ಇವತ್ತು ಬೀದಿ ಬಂದಿದೆ ಹಾಗಾಗಿ ಸದ್ಯದಲ್ಲೇ ಸರ್ಕಾರ ಪತನವಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಸ್ ವೀಕ್ಷಕರೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಗುಲ್ಬರ್ಗದ ಏನು ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಹರ್ಷವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಅವರ ಇತರ ಏನು ಕಾರ್ಯಕರ್ತರ ಜೊತೆಗೆ ಸೇರಿಕೊಂಡು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂಥದ್ದು ಸರ್ ನಮಸ್ತೆ ಮೊದಲನೇದಾಗಿ ಈ ಪಾದಯಾತ್ರೆ ಸಾಕಷ್ಟು ಹಗರಣಗಳು ಏನು ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಎಲ್ಲದರ ವಿರುದ್ಧವಾಗಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದು ಮೊದಲನೇದಾಗಿ ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ಬಿ ಜೆ ಪಿಯ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ನಲವತ್ತು ಪರ್ಸೆಂಟು ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿ ಜನರಿಗೆ ಒಂದು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಅವರು ನೇರವಾಗಿ ಅಕೌಂಟದಿಂದನೇ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥ ಒಂದು ಇಡೀ ದೇಶದಲ್ಲಿ ಹಗರಣ ಆಗಿರ್ಬೋದು ಅಂತಂದರೆ ಇದು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಂಥ ಉದಾಹರಣೆ ನಾವು ಹಿಂದೆ ಎಂದು ಕೇಳಿರಲಿಲ್ಲ ಅದು ಎಂಥ ಹಣ ಅಂತಂದರೆ ಬಡವರ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದಂಥ ಜನರ ಒಂದು ದುಡ್ಡು ಲೂಟಿ ಹೊಡಿತಾ ಇದ್ದಾರೆ ಅಂತಂದರೆ ಇವರು ಯಾರ ಮೇಲೆ ಒಂದು ಪ್ರಮಾಣ ಮಾಡಿ ನಾವು ಎಸ್ ಸಿ ಎಸ್ ಟಿ ಜನರನ್ನು ಉದ್ದಾರ ಮಾಡ್ತೀವಿ ಅಂತಂದು ಹೇಳಿ ಅಧಿಕಾರಕ್ಕೆ ಬಂದರು ಇವತ್ತು ಅವರೇ ದುಡ್ಡನ್ನೇ ಬಿಡ್ತಾ ಇಲ್ಲ ಇವತ್ತು ಅದಕ್ಕೆ ಇದು ಅವರ ಪಾಪದ ಕೊಡ ತುಂಬಿದೆ ನಮ್ಮ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಆರ್ ಅಶೋಕ್ ಸಾಹೇಬ್ರ ನೇತೃತ್ವದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿಂದ ಮೈಸೂರು ಏನು ಮೂಢ ಹಗರಣ ಇವತ್ತು ಸಿದ್ದರಾಮಯ್ಯವರು ಸ್ವತಃ ಸ್ವ ಸ್ವಂತ ಪರಿವಾರದವರೇ ಇವತ್ತು ಕೋಟ್ಯಂತರ ರೂಪಾಯಿದ ಒಂದು ಜಮೀನುಗಳನ್ನು ತೊಗೊಂಡು ಇವತ್ತು ಹಗರಣ ಮಾಡಿದ್ದಾರೆ ಇದು ಕೂಡ ಅವರಿಗೆ ಖಂಡಿತವಾಗಿ ಪ್ರಾಸಿಕ್ಯೂಷನ್ ಆಗುತ್ತೆ ಅವರ ಮೇಲೆ ಅವರು ಜೈಲಿಗೆ ಹೋಗೋದು ನಿಶ್ಚಿತ ನಮ್ಮ ಈ ಹೋರಾಟ ಅವರು ರಾಜೀನಾಮೆ ಕೊಡಬೇಕು ಅವರು ಪ್ರಾಸಿಕ್ಯೂಷನ್ ಫೇಸ್ ಅನ್ನೋ ಸಲುವಾಗಿ ಇವತ್ತು ಎಲ್ಲ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಆಳಂದ ಮಂಡಲದ ವತಿಯಿಂದ ನಮ್ಮ ಮಂಡಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಬಂದಿದ್ದೀವಿ ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ಶಿವಮೊಗ್ಗದ ಎಲ್ಲ ತಾಯಂದಿರು ಕೂಡ ಬಂದಿದ್ದಾರೆ ಎಲ್ಲರೂ ಮತ್ತು ಎಲ್ಲ ರಾಜ್ಯದ ಎಲ್ಲ ಮಂಡಲದಿಂದ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಇದು ಏನುಗೊಳ್ಳುತ್ತೆ ಆವತ್ತು ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡುತ್ತೆ ಬಿ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ನಿಶ್ಚಿತ ಅಂತ ನಾನು ಈ ಸಂದರ್ಭ ಪ್ರಾಸಿಕ್ಯೂಷನ್ ಆಗ್ತಾ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಆದರೆ ಏನು ಈಗಾಗಲೇ ಏನು ನೋಟಿಸ್ ಶೋಕಾಸ್ ನೋಟಿಸ್ ಏನು ಜಾರಿಯಾಗಿದೆ ಸಿ ಎಂ ಸಿದ್ದರಾಮಯ್ಯ ಅದು ಅದೂ ಕೂಡ ಬಿ ಜೆ ಪಿಯ ಒಂದು ಏನು ರಾಜಕೀಯ ಯಾವುದೇ ಕಾರಣಕ್ಕೂ ಏನು ನೋಟಿಸ್ ಅನ್ನು ಜಾರಿ ಮಾಡಬಾರ್ದಿತ್ತು ತರಾತುರಿಯಲ್ಲಿ ಅರ್ಜೆಂಟಲ್ಲಿ ಏನು ಒಂದು ನೋಟಿಸ್ ಅನ್ನು ಜಾರಿಗೊಳಿಸಿರುವಂಥದ್ದು ಇದು ಪಿಯ ರಾಜಕೀಯ ಅಂತ ಏನು ಹೇಳ್ತಾ ಇರುವಂಥದ್ದು ಒಂದು ಹೇಳಿಕೆ ಬರ್ತಾ ಇರುವಂಥದ್ದು ಅಲ್ಲ ರಾಜಕೀಯ ಅಲ್ಲ ರೀ ಇದು ಇದು ಸಂವಿಧಾನ ಅಡಿಯಲ್ಲಿ ಅವರಿಗೆ ಅವಕಾಶ ಇದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತಂದು ಸಂವಿಧಾನ ಬದ್ಧವಾಗಿ ಗವರ್ನರ್ ಕೇಳಿದ್ದಾರೆ ಇದರಲ್ಲಿ ರಾಜಕೀಯ ಏನಿದೆ ಆಮೇಲೆ ಗವರ್ನರ್ ಅದನ್ನು ನೋಟಿಸ್ ಕೊಟ್ಟು ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಗಂಭೀರವಾದಂಥ ಆರೋಪಗಳು ಮಾಧ್ಯಮದಲ್ಲಿ ಎಲ್ಲರ ಮೇಲೆ ಬಂದಾಗ ಅವ್ರದ್ದು ಕೂಡ ಒಂದು ಕರ್ತವ್ಯ ಆಗಿರುತ್ತೆ ಇದನ್ನು ಪರಿಶೀಲನೆ ಮಾಡುವಂಥದ್ದು ಹಾಗಾಗಿ ಅವರಿಗೆ ಸ್ಪಷ್ಟನೆ ಕೇಳಿದ್ದಾರೆ ಅವರು ಉತ್ತರ ಕೊಡಲಿಲ್ಲ ಅಂತಂದರೆ ಅವ್ರ ಮೇಲೆ ಇದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದು ಏನು ಹದಿನಾಲ್ಕು ವರ್ಷದ ಹಿಂದೆ ಇದೇ ಸಿದ್ದರಾಮಯ್ಯನವರು ಬಿ ಜೆ ಪಿಯ ಏನು ಒಂದು ಹಗರಣದ ವಿರುದ್ಧವಾಗಿ ಬಳ್ಳಾರಿ ಚಲೋ ಅನ್ನುವಂಥ ಪಾದಯಾತ್ರೆ ಮಾಡಿದರು ಅದು ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಕಂಡಿತ್ತು ಇದೀಗ ಏನು ಬಿ ಜೆ ಪಿಗೂರು ಕೂಡ ಅಧಿಕಾರದ ಆಸೆಯಿಂದ ಅಥವಾ ಏನು ಸರ್ಕಾರವನ್ನು ಬಿಡಿಸಲೇಬೇಕು ಅನ್ನುವಂಥ ಪ್ರಯತ್ನದಿಂದ ದುರಾಸೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಇದು ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಟೀಕೆಗಳು ಕೇಳಿ ಬರ್ತಾ ಇದೆ ಏನು ಹೇಳಿ ಇದು ಹಾಸ್ಯಾಸ್ಪದ ಅನಿಸುತ್ತೆ ಅವರು ಹೇಳೋ ಮಾತಿಗೆ ಯಾಕಂದರೆ ಅವ್ರು ಮಾಡಿರೋ ಹಗರಣ ಜಗಜರು ಓಪನ್ ಆಗಿ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಮೂಢ ಪ್ಲಾಟ್ಗಳು ಅವರು ತಮ್ಮ ಹೆಸರಿಗೆ ಏನು ಜಮೀನು ಬದಲಾವಣೆ ಮಾಡಿಕೊಂಡಿರೋ ಒಂದು ದಾಖಲಾತಿ ಜಗ ಜಾಹೀರಾಗಿದೆ ಮತ್ತು ಇಂಥ ಭ್ರಷ್ಟಾಚಾರ ನೋಡಿ ನಾವು ಇರೋದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವಿರೋಧ ಪಕ್ಷದವರು ನಾವು ಕೈ ಕಟ್ಕೊಂಡು ಕೂತ್ಕೋಬೇಕು ನಾವು ಜನರಿಗೆ ತೋರಿಸ್ತೀವಿ ಅವ್ರು ಮಾಡಿರೋವಂಥ ಭ್ರಷ್ಟಾಚಾರ ಅದು ಅವರು ಹೇಳ್ತಾ ಇರೋದು ಸುಮ್ಮನೆ ಹೊಟ್ಟೆ ಕಿಚ್ಚಿಗಾಗಿ ಅವರು ಈಗ ಕಳತನ ಸಿಕ್ಕಿಬಿದ್ದಿದೆ ಅದಕ್ಕೆ ಒಂದು ಏನಾದರೂ ಆರೋಪ ಹೊರಿಸ್ಬೇಕು ನಮ್ಮ ಮೇಲೆ ಡೈವರ್ಟ್ ಮಾಡಬೇಕು ಜನರಲ್ಲಿ ಅವ್ರ ಬೆಂಬಲಿಗರಿಗೆ ಒಂದು ಧೈರ್ಯ ತುಂಬೋ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಹೊರತು ಇದರಲ್ಲಿ ಅವ್ರದ್ದು ಏನು ಇದು ಇಲ್ಲ ಮಾತಿನಲ್ಲಿ ಅರ್ಥನೇ ಇಲ್ಲ ಎಸ್ ವೀಕ್ಷಕರೇ ಬಿ ಜೆ ಪಿ ಡಿ ಎಸ್ ಎರಡನೇ ದಿನದ ಪಾದಯಾತ್ರೆ ನಮ್ಮ ಜೊತೆ ಶಿವಕುಮಾರ್ ಅವರು ಇದ್ದಾರೆ ಸರ್ ನಮಸ್ತೆ ಮೊದಲನೇದಾಗಿ ಎರಡನೇ ದಿನದ ಪಾದಯಾತ್ರೆ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಏನು ಹೇಳ್ತೀರಾ ಪಾದಯಾತ್ರೆ ಬಗ್ಗೆ ಮೈಸೂರು ಚಲೋ ಈ ಕಾರ್ಯಕ್ರಮ ಪಾದಯಾತ್ರೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಸೇರ್ತಾ ಇದ್ದಾರೆ ವಾಲಂಟರಿ ಜನ ಬರ್ತಾ ಇದ್ದಾರೆ ಈ ಒಂದು ಸರ್ಕಾರ ಏನು ತಪ್ಪು ಮಾಡಿದೋ ಜನ ಮನಸ್ಸಲ್ಲಿ ಕೂತಿದೆ ಇವ್ರು ತಪ್ಪು ಮಾಡಿದರೆ ಹೌದು ಇದು ಇದಕ್ಕೆ ನಾವು ಸಾಥ್ ಕೊಡಬೇಕಂದ್ಬಿಟ್ಟು ಆದ್ದರಿಂದ ನಾವು ಸಂಘಟನೆ ಸಂಘಟಿತವಾಗಿ ಸಂಘಟನೆ ಮಾಡೋದಕ್ಕಿಂತ ಜೊತೆಗೆ ಅದ್ದು ಫಿಫ್ಟಿ ಪರ್ಸೆಂಟ್ ಅಷ್ಟು ವಾಲಂಟರಿ ಜನ ಮನಸ್ಸು ಸೇರ್ತಾರೆ ಅದನ್ನು ಖುಷಿ ಆಗ್ತದೆ ಖಂಡಿತ ಈ ಒಂದು ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಫಸ್ಟ್ ಡೇ ಕಂಪ್ಲೀಟ್ ಆಯಿತು ಸೆಕೆಂಡ್ ಏನು ಸಕ್ಸಸ್ಫುಲ್ ಆಗುತ್ತೆ ಪ್ರತಿದಿನ ಹತ್ತನೇ ತಾರೀಕು ಒಳ್ಳೆ ಜನ ಸೇರಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ತದೆ ಹೇಳ್ತಾರೆ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆ ಮತ್ತು ಸುಳ್ಳು ವಿಷಯಗಳನ್ನ ಹೇಳಿ ಸರ್ಕಾರ ರಚನೆ ಮಾಡಿದ್ರು ಇವತ್ತು ಅವರ ಬಂಡವಾಳ ಬೀದಿಗೆ ಬಂದಿದೆ ಎಲ್ಲ ಜನಸಾಮಾನ್ಯರಿಗೆ ಇವತ್ತು ಗೊತ್ತಾಗಿದೆ ನಾಗರಿಕರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾಡಳಿತ ಸರ್ಕಾರ ಅನ್ನೋದು ಗೊತ್ತಾಗಿದೆ ಅವರ ಹಗರಣಗಳು ಇವತ್ತು ಬೀದಿಗೆ ಬಂದಿದೆ ಹಾಗಾಗಿ ಸದ್ಯದಲ್ಲೇ ಸರ್ಕಾರ ಪತನವಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗಾಗಿ ಜನಸಾಗರನ ಇವತ್ತು ರಾಜ್ಯಾಧ್ಯಕ್ಷದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಕುಮಾರಣ್ಣನ ನೇತೃತ್ವದಲ್ಲಿ ಇವತ್ತು ಮೈಸೂರು ಚಲೋ ಹಮ್ಮ್ಕೊಂಡಿದ್ದೀವಿ ಇದು ಸಕ್ಸಸ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ಸರ್ ಏನು ಮೈಸೂರಿಗಲ್ಲ ಡೆಲ್ಲಿಗೆ ಕೂಡ ಪಾದಯಾತ್ರೆ ಮಾಡಿ ಏನು ಉಪಯೋಗ ಆಗಲ್ಲ ನಮ್ಮ ಸರ್ಕಾರವನ್ನು ಅಲ್ಲಾಡಿಸೋಕೆ ಆಗಲ್ಲ ಅನ್ನುವಂಥ ಏನು ಸ್ಟೇಟ್ಮೆಂಟ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರ ಕಡೆಯಿಂದ ಸರ್ ಸಿಂಪಲ್ ಒಂದೇ ಒಂದು ನಾವು ತಪ್ಪು ಮಾಡಿಲ್ಲ ಅಂತ ಮೀಡಿಯಲ್ಲಿ ಕೂತ್ಕೊಂಡು ಈ ಒಂದು ಕೇಸ್ ಬಗ್ಗೆ ಡೀಟೇಲ್ಸ್ ಮಾತಾಡಲಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಇವತ್ತು ಜನಗಳಲ್ಲಿ ಅಭಿಪ್ರಾಯ ಮೂಡಿದೆ ಇವು ಹೌದು ಸಿದ್ದರಾಮಯ್ಯ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂದರೆ ಪಲಾಯನ ಮಾಡ್ತಾರೋದು ಅಂತ ಕ್ಲಿಯರ್ ಇದೆ ಅವ್ರು ಏನ ಏನೋ ಇವಾಗ ಸಮಾವೇಶ ಮಾಡ್ತಾರೆ ರೂಲಿಂಗ್ ಪಾರ್ಟಿಯಲ್ಲಿ ಎತ್ಕೊಂಡು ಸಮಾವೇಶ ಮಾಡ ನಾವು ಮಾಡೋದಕ್ಕೆ ಒಂದು ಕೌಂಟ್ರ್ ಕೂಡ ಅವ್ರು ಕೊಡಬೇಕಂದ್ರೆ ಅವ್ರಿಗೆ ಎದುರಿಗೆ ಆಗಿದೆ ಜನಗಳಲ್ಲಿ ಒಂದು ತಪ್ಪೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದನ್ನು ಕೌಂಟ್ರ್ ಕೊಟ್ಟು ಏನಾದರೂ ಮಾಡಿ ಸಮಾಚಾರ ಬಿಟ್ಟು ಮಾಡೋ ರೀತಿ ಮಾಡ್ತಾಯಿದ್ದಾರೆ ಬಟ್ ಅದು ಯಾವುದೇ ಕಾರಣಕ್ಕೂ ಅದು ಆಗಲ್ಲ ಯಾಕಂದರೆ ಒಂದೇ ಇಲ್ಲ ಒಂದ್ರ ಮೇಲೆ ಒಂದು ಕೇಸ್ ಒಂದರ ಮೇಲೆ ಒಂದು ಕೇಸ್ ಬರ್ತಾನೆ ಇದೆ ಇನ್ನು ಮುಂದಿನ ಹೆಚ್ಚಿಗೆ ಕೇಸ್ ಬರ್ಬೋದು ಬರ್ಬೋದು ಅಂತ ನಮ್ಮ ನಂಬಿಕೆ ಇದೆ ಖಂಡಿತ ಹೇಳ್ತೀನಿ ಮುಂದಿನ ದಿನದಲ್ಲಿ ಈ ಸರ್ಕಾರ ಇಲ್ಲ ಇರೋಲ್ಲ ಅಂತ ಗ್ಯಾರಂಟಿನ ನಮ್ಮ ಅಂದ್ಕೊಂಡಿದ್ದೀವಿ ನಾವು ಓಕೆ ಎರಡನೇ ದಿನಕ್ಕಂತೂ ಪಾದಯಾತ್ರೆ ಕಾಲಿಟ್ಟಿತ್ತು ತಮ್ಮದು ಇನ್ನೇನು ಒಂದು ಐದು ದಿನದಲ್ಲಿ ಪೂರ್ಣಗೊಳ್ಳುತ್ತೆ ಇವು ಈ ಪಾದಯಾತ್ರೆ ಪೂರ್ಣಗೊಳ್ಳೋದ್ರೊಳಗಡೆ ಏನು ನಿರೀಕ್ಷಿತ ಫಲ ಸಿಗುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಏನು ರಿಸಲ್ಟ್ ಬರಬೇಕು ಅದು ಬರುತ್ತೆ ಅಂತ ಅನ್ಕೊಂತೀರಾ ಖಂಡಿತ ವಿಜೇಂದ್ರನವರು ಮತ್ತು ಕುಮಾರಣ್ಣವರು ಈ ಒಂದು ನೇತ್ರದಲ್ಲಿ ಈ ಒಂದು ನಡೀತಾ ಇರೋದ್ರಿಂದ ಎಲ್ಲ ಅಶೋಕಣ್ಣವರು ಅಣ್ಣವರು ಆಪೋಸಿಷನ್ ಲೀಡರ್ ಎಲ್ಲರನ್ನೂ ಸಾಥ್ ಕೊಡ್ತಾರೆ ಈ ಒಂದು ಪಾದಯಾತ್ರೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾವೇನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಬರ್ತಾಯಿದ್ದಾರೆ ಅಂದರೆ ಖಂಡಿತ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಫರ್ಟ್ ಸಿಗ್ತದೆ ಆ ಒಂದು ರಿಸಲ್ಟ್ ಸಿಗ್ತದೆ ನಾವು ಎಫರ್ಟ್ಗಿಂತ ಜಾಸ್ತಿ ರಿಸಲ್ಟ್ ಸಿಗ್ತಾ ಅಂತ ನಾನು ಬಯಸ್ತೀನಿ ಖಂಡಿತ ಹೇಳ್ತೀನಿ ಈ ಒಂದು ಪಾದಯಾತ್ರೆ ಮುಗಿಯೋಷ್ಟಿಗೆ ಒಂದು ನಿರ್ಣಯಕ್ಕೆ ಬರುತ್ತೆ ಖಂಡಿತ ಹೇಳ್ತೀನಿ ಮೀಡಿಯಾವರು ಅಷ್ಟೇ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇದೀರಾ ಎಸ್ ಯಾವ ರೀತಿ ಜನಸಾಗರ ಬರ್ತಾ ಇದೆ ಅಂತ ಹೇಳ್ತಾ ಮುಂದಿನಲ್ಲಿ ಖಂಡಿತ ಇದೊಂದು ರಿಸಲ್ಟ್ ಸಿಗುತ್ತೆ ಅಂತ್ಯ ಸಿಗುತ್ತಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರ ಇದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬಗ್ಗೆ ಏನೋ ಬಿಜೆಪಿ ನಾಯಕರಾದಂಥ ಏನು ಶಿವಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಾಲೇಗೌಡ್ ಕರ್ನಾಟಕ ಟಿವಿ.